ಕಷ್ಟಪಟ್ಟು ಅಪ್ಪಿಯರು ಕಂಡಂತೆ ಅಂತ ಹೇಳಿ ಇದರಲ್ಲಿ ಕೆಳಗಡೆ ಬರ್ತಿದ್ದಾರೆ. ಎಲ್ಲರನ್ನೂ ಆತ್ಮೀಯರು ಅಂತ ಹೇಳಿ ಮಾಡಿಕೊಳ್ಳ ಬಂದಂತ ಜಗತ್ತನ್ನೇ ಅಪ್ಪಿಕೊಳ್ಳ ಬಂದಂತ ಮಹಾನ್ ವ್ಯಕ್ತಿತ್ವ ಕೃಷ್ಣಭಟ್ಟರದಾದ್ರಿಂದ ಇಲ್ಲಿ ಶಿಷ್ಯರು ಕಂಡಂತೆ, ಅನುಯಾಯಿಗಳು ಕಂಡಂತೆ ಅಂತೆಲ್ಲ ಬರೆದಿಲ್ಲ, ಆತ್ಮೀಯರು ಕಂಡಂತೆ ಅಂತ ಬರೆದಿದ್ದಾರೆ. ಅದಕ್ಕೆ ಒಳಗಡೆ ಬರೆದಿರುವಂತವ್ರು ಎಲ್ಲರೂ ಅವ್ರು ನಮಗೆ ಗುರುಗಳು, ಅವ್ರು ನಮ್ಗೆ ಹೀಗಿದ್ರು ಮಾರ್ಗದರ್ಶಕರು, ಈಗೆಲ್ಲ ಎಲ್ಲರೂ ಕೇಳಿದ್ವಲ್ಲ. ಹಾಗೆ ಕೃಷ್ಣ ಭಟ್ರ ಬಗ್ಗೆ ಏನನ್ನ ಹೇಳ್ಬೋದು, ಅವ್ರನ್ನ ಎದುರಿಗೆ ಕುಂಡಿಸ್ಕೊಂಡು ಹೇಳುವಷ್ಟು ಧೈರ್ಯ ನನಗಿಲ್ಲ. ಹೇಳದೆ ಇರೋಷ್ಟು ಆ ರೀತಿ ಉದ್ದಟತನೂ ನಂದಿಲ್ಲ. ಕೃಷ್ಣ ಭಟ್ರನ್ನ ಇಷ್ಟು ವರ್ಷದಿಂದ ಬಲ್ಲೆ ಅಂತ ಹೇಳಿ ಅನೇಕರು ಹೇಳ್ತಾರೆ. ನಾನು ಇಷ್ಟು ವರ್ಷದಿಂದ ಕೃಷ್ಣ ಭಟ್ರನ್ನ ಕಂಡಿದ್ದೀನಿ ಅಂತ ಹೇಳ್ಬೋದು ಹೊರತು ಅವ್ರನ್ನ ಬಲ್ಲೆ ಅಂತ ಹೇಳುವಷ್ಟು ಧೈರ್ಯ ನಂಗಿಲ್ಲ. 2-3 ಪುಟದಲ್ಲೋ ಅಥವಾ 5-6 ನಿಮಿಷದಲ್ಲೋ ಕೃಷ್ಣ ಭಟ್ರನ್ನ ಹೇಳುವಷ್ಟು ಮಾತ್ರ ಅವರು ನನಗೆ ಜೀವನದಲ್ಲಿ ಸಿಕ್ಕಿಲ್ಲ. ಅನೇಕರಿಗೂ ಹಾಗೇನೆ, ಎಲ್ರಿಗೂ ಹಾಗೆ ಅನ್ಸುತ್ತೆ. ಉದ್ದ ಬರೆದಿದ್ದನ್ನ ದುಗ್ಗು ಲಕ್ಷ್ಮಣ ಅವರು ಕತ್ತರಿಸಿದ್ದಾರೆ, ಅದನ್ನ ನಾನು ಬರೀಲಿಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ಬರೆದ್ರೆ ನಾನು ಇಂಥದ್ದೊಂದು ಪುಸ್ತಕನೇ ಬರೀಬೇಕು, ಮತ್ತು ಲಕ್ಷ್ಮಣ ಅವರು ಸಂಪಾದಕರು, ಅವರಿಗೆ ಸರಕಾರಿವಾರದನ್ನು ಕತ್ತರಿಸೋದು ಹೇಗೆ ಅಂತ ಹೇಳಿ ಒಂದು ಮುಜುಗರ ಬೇರೆ. ಅದರಿಂದ ಯಾಕೆ ಆ ಕಷ್ಟ ಅವ್ರಿಗೆ ಕೊಡೋದು? PBK ಅವರು ಏನಾಗಿದ್ರು, ಏನಾಗಿದ್ದಾರೆ, ಏನಾಗಿರ್ಲಿಲ್ಲ, ರಂಗನಾಥ್ ಅವ್ರೀಗ ಕೃಷ್ಣ ಭಟ್ರು ಹೇಗೆ ಬಡ ರೈತರಿಗೆ, ಅವರ ನೋವಿಗೆ, ಅವರ ಸಂಕಷ್ಟಕ್ಕೆ ಅವರು ಕಣ್ಣೀರು ಹಾಕಿದ್ರು. ಅವರು ಯಾರು ಕಣ್ಣೀರು ಹಾಕ್ತಿದ್ರು ಅಂತ ರೈತರಿಗೆ ನೀರು ತಲುಪಿಸಿದ್ರು, ಅವರಿಗೆ ನೀರು ಉಣಿಸಿದ್ರು. ಆದ್ರೆ ಕೃಷ್ಣ ಭಟ್ರಿಗೆ ನೀರು ಉಣಿಸುವಂತವ್ರು ಯಾರು ಹುಟ್ಟಿಲ್ಲ. ಯಾಕೆಂದ್ರೆ ಹೇಳ್ತಾರಲ್ಲ, ಅವ್ರಿಗೆ ನಾನು ನೀರು ಉಣಿಸಿದೆ ಅಂತ. ಕೃಷ್ಣ ಭಟ್ರು ಆ ರೀತಿ ಬಗ್ಗುವಂತವ್ರಾಗಿರ್ಲಿಲ್ಲ ಎಂದು ಮತ್ತು ಎಂದೂ ಆಗಿಲ್ಲ. ಕೃಷ್ಣ ಭಟ್ರು ಜೀವನದಲ್ಲಿ ಅವ್ರ ತರಗತಿನಲ್ಲಿ ನಾನು ಕೊಡ್ತಿಲ್ಲ, ಆದ್ರೆ ಅಭ್ಯಾಸ ವರ್ಗಗಳಲ್ಲಿ ಅವರ ಅವಧಿನಲ್ಲಿ ಕೊಡ್ತಿದ್ರಿಂದ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಅವ್ರ ತರಗತಿನಲ್ಲಿ ಕುಳಿತು ಏನು ಅನುಭವವನ್ನು ಪಡೆದಿರಬಹುದು ಅನ್ನುವ ಒಂದು ಆಲೋಚನೆ, ಅನುಭವ, ಅನುಭೂತಿ ನನಗೂ ನನ್ನಂತ ಅನೇಕ ಕಾರ್ಯಕರ್ತರಿಗೂ ಇದೆ. ಕೃಷ್ಣ ಭಟ್ರನ ಸಂಘಟನೆಯನ್ನು ನೋಡಿದ್ದೇವೆ, ಕೃಷ್ಣ ಭಟ್ರನ್ನ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ಅವ್ರ ಜೊತೆ ಹೇಳಿದ್ರಲ್ಲ ವಾಜಪೇಯಿ ಅವರು, ಮೈದಾನದಲ್ಲಿ ವಾಕಿಂಗ್ ಮಾಡ್ತಾ ಅವ್ರು ನಮ್ಮ ಹೆಗಲ ಮೇಲೆ ಕೈ ಇಟ್ಟದನ್ನು ನೋಡಿದ್ದೀವಿ. ಕೃಷ್ಣ ಭಟ್ರ ಮನೆಯನ್ನು ನೋಡಿದ್ದೀನಿ. ರೈಲ್ನಲ್ಲಿ, ವಿಮಾನದಲ್ಲಿ, ವಿದೇಶದಲ್ಲಿ ಯಾತ್ರೆ ಮಾಡ್ತಾ ಅವ್ರ ಜೊತೆಗಿದ್ದೀನಿ. ಬೆಂಗಳೂರಿನಲ್ಲಿ, ಬಳ್ಳಾರಿನಲ್ಲಿ, ದೂರದ ಅಸ್ಸಾಂನಲ್ಲಿ, ಜೈಲಿನಲ್ಲಿ ಅವ್ರ ಜೊತೆಗೆ ನಾನಿದ್ದೀನಿ. ನಿಮ್ಮಲ್ಲಿ ಅನೇಕರಿಗೆ ಆ ಸೌಭಾಗ್ಯ ಸಿಕ್ಕಿಲ್ಲ. ಕೃಷ್ಣ ಭಟ್ರ ಜೊತೆಗೆ ವಿಚಾರವನ್ನ, ಸಂಘಟನೆಯ ಯಾತ್ರೆಯನ್ನ, ಹಾಸ್ಯವನ್ನ, ಚಿಂತನೆಯನ್ನ ಹಂಚಿಕೊಂಡಿರುವಂತಹ ಅನೇಕ ಭಾಗ್ಯಶಾಲಿಗಳಲ್ಲಿ ನಾನು ಒಬ್ಬ. PV ಕೃಷ್ಣ ಭಟ್ರ ಅಗಾಧ ವ್ಯಕ್ತಿತ್ವವನ್ನ ನನ್ನ ಜೀವನದಲ್ಲಿ ಪೂರ್ತಿ ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋಷ್ಟು ಆ ಹೇಳುವ ಹಿಮ್ಮತ್ತು ನನಗಿಲ್ಲ. ಅವರು ನಾಡಿನ ಸಂಪತ್ತು ಅಂತ ಹೇಳಿ ಇದಕ್ಕೆ ತಾನೇ ಯಡಿಯೂರಪ್ಪನವ್ರು ಹೇಳಿದರು. ಅವರು ನಾಡಿನ ಸಂಪತ್ತು, ಅವರದು ವಿಚಾರದ ಸಂಪತ್ತು, ಅವರು ಸಂಘಟನೆಗೆ ಸಂಪತ್ತು, ಅವರು ಸರಿಯಾದ ದಾರಿನಲ್ಲಿ ಹೋಗಬೇಕು ಅಂತ ಯಾರು ಸಮಾಜದಲ್ಲಿದಾರೋ ಅಂತ ಎಲ್ಲ ಜೀವಿಗಳ ಗೊತ್ತಿದ್ದವರ ಗೊತ್ತಿಲ್ಲದಿದ್ದವರ ಅಂತವರೆಲ್ಲರಿಗೂ ಅವರು ಸಂಪತ್ತು. ಕೃಷ್ಣ ಭಟ್ರು ಸಿಂಧಿ ಅವರು ಹೇಳಿದ್ರು, ನಾನು ಬೇರೆ ದಾರಿನಲ್ಲಿ ಹೋದೆ ಅಂತೇಳಿ ನನಗೆ ಬಗ್ಗೆ ಅವ್ರೇನು ಚಿಟ್ ಮಾಡ್ಕೊಳ್ಳಿಲ್ಲ, ದ್ವೇಷ ಮಾಡಲಿಲ್ಲ ಅಂತ. ಕೃಷ್ಣ ಭಟ್ರು ಭಗವದ್ಗೀತೆಯಲ್ಲಿ ಭಕ್ತನ ಲಕ್ಷಣವನ್ನ ಭಗವಾನ್ ಕೃಷ್ಣ ಹೇಳಿದ್ದಾನೆ. ಅದ್ವೇಷ್ಟ ಸರ್ವಭೂತಾನ ಮೈತ್ರಃ ಕರುಣಯೇವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಕ್ಷಮಿ ಅಂತೇಳಿ ಆರಂಭವಾಗುವಂತ ಅಮೃತಾಷ್ಟಕ ಅಂತೇಳಿ ಭಗವದ್ಗೀತೆಯ 12ನೇ ಅಧ್ಯಾಯದ ಭಕ್ತನ ಲಕ್ಷಣ ಯಾವ್ಯಾವ ಲಕ್ಷಣವನ್ನು ಹೇಳುತ್ತೋ ಆ ಎಲ್ಲ ಲಕ್ಷಣಗಳಿಗೆ ಉದಾಹರಣೆಯಾಗಿ ಮಾದರಿಯಾಗಿ ಪಿವಿ ಕೃಷ್ಣ ಭಟ್ರು ದ್ವಾಪರ ಯುಗದ ಕೃಷ್ಣ ಹೇಳಿದ್ದನ್ನ ಕಲಿಯುಗದ ಈ ಕೃಷ್ಣ ತನ್ನ ಜೀವನದಲ್ಲಿ ನಡೆದು ತೋರಿಸಿದ್ದಾರೆ. ಕೃಷ್ಣ ಭಟ್ರು ಸಂತರಿದ್ದಂತೆ ಅಂತ ಹೇಳಿ ಯಡಿಯೂರಪ್ಪನವರು ಹೇಳಿದರು. ಸಂತರು ಸತ್ಪುರುಷರ ಬಗ್ಗೆ ಸಂಸ್ಕೃತದಲ್ಲೊಂದು ಸುಭಾಷಿತ ಇದೆ. ಛಾಯಾ ಮನ್ಯಸ್ಯ ಕುರುವಂತಿ ತಿಷ್ಟಂತಿ ಸ್ವಯಂ ಆತಪೇ ಫಲಾನ್ಯಪಿ ಪರಾರ್ಥಾಯ ವೃಕ್ಷ ಸತ್ಪುರುಷ ಇವ. ಪುರುಷರು ಒಂದ್ ಕಡೆ ನಿಲ್ಲಲ್ಲ, ಯಾರ್ಯಾರಿಗೆ ನೆರಳು ಬೇಕೋ ಯಾರ್ಯಾರಿಗೆ ಹಣ್ಣು ಬೇಕೋ ಫಲಗಳು ಬೇಕೋ ಅಲ್ಲಿಗೆ ಹೋಗಿ 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 ಕೃಷ್ಣ ಭಟ್ರು ಆ ರೀತಿ ಚಲಿಸುವ ನಡೆದಾಡುವ ವೃಕ್ಷವಾಗಿ, ಆದರೆ ಅವರು ಬೇರುಗಳು ಪಕ್ಕಾಗಿತ್ತು. ಲಕ್ಷ್ಮಣರು ಹೇಳಿದ್ರಲ್ಲ, ಅವರು ಧ್ಯೇಯದ ಪಥದಲ್ಲಿ ಜಾರಲಿಲ್ಲ, ಆಕಾಂಕ್ಷೆಗಳ ಮಡುವಿನಲ್ಲಿ ಮುಳುಗಲಿಲ್ಲ ಮತ್ತು ಅನೇಕ ಬಾರಿ ತಮ್ಮ ವಸ್ತುಗಳನ್ನು ಕಳೆದುಕೊಂಡರೂ ಕೂಡ ಧ್ಯೇಯವನ್ನು ಕಳೆದುಕೊಳ್ಳಲಿಲ್ಲ. ಕೃಷ್ಣ ಭಟ್ರು ಅನೇಕ ಸರಿ ಬಸ್ಸು ಟ್ರೈನ್ ಮಿಸ್ ಮಾಡಿಕೊಂಡಿದ್ದಾರೆ. ಅಂಡ್ ಹಿ ಹ್ಯಾಸ್ ಮಿಸ್ಡ್ ಮೆನಿ ಬಸ್ಸಸ್ ಇನ್ ಹಿಸ್ ಲೈಫ್. ಅನೇಕ ಬಸ್ಸುಗಳು ಅವ್ರಿಗೆ ಮಿಸ್ ಆಗೋಗಿದ್ದಾರೆ. ಅಂಥದ್ದೆಲ್ಲವೂ ಅವ್ರಿಗೆ ಸಿಗ್ಬೇಕಿದ್ದೆ, ಅದನ್ನ ಅವ್ರೇನ್ ಬಯಸಿರ್ಲಿಲ್ಲ. ಸಿಕ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ದುಃಖ ಅವರಿಗೂ ಇಲ್ಲ, ಅವ್ರು ಸಿಕ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರ ದುಃಖ ಆಗಲಿಲ್ಲ ಅನ್ನೋದಕ್ಕಾಗಿ ಅವರು ದೊಡ್ಡವರಾಗಿದ್ದಾರೆ. ಸಿಕ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಹೀಗಾದ್ರೂ ಮಾಡಿ ಸಿಗಬೇಕು ಅಂತ ಮಾಡ್ಕೊಳ್ತಾರಲ್ಲ, ಆ ರೀತಿ ಮಾಡಿದಂಥವನ್ನ ನಾವು ಪಥದರ್ಶಿ ಅಂತ ಕರೆಯೋಲ್ಲ. ಕೃಷ್ಣ ಭಟ್ರು ಸಂಘಟನೆಯನ್ನ ಕಟ್ಟಿದ್ರು, ಕಾರ್ಯಕರ್ತರನ್ನ ಬೆಳೆಸಿದ್ರು. ತಮ್ಮ ಮಕ್ಕಳಂತೆ ಕಾರ್ಯಕರ್ತರ ಇಂದು ಮತ್ತು ನಾಳೆ ಇದನ್ನ ಅವ್ರು ನೋಡ್ಕೊಂಡ್ರು. ಕಾರ್ಯಕರ್ತ ಮುಂದೇನಾಗ್ತಾನೆ, ವಿದ್ಯಾರ್ಥಿನಿ ಕಾರ್ಯಕರ್ತೆ ಆಕೆ ಮುಂದೇನಾಗ್ತಾಳೆ, ಯಾವ ಮನೆಗೆ ಹೋಗ್ತಾಳೆ, ಈ ಎಲ್ಲ ಸಂಗತಿಗಳನ್ನು ಒಂದು ಪಿತೃವಾತ್ಸಲ್ಯದಿಂದ, ಗುರುವಿನ ಪ್ರೀತಿಯಿಂದ, ಸಾಮಾಜಿಕ ಕಾರ್ಯಕರ್ತನ ಕಳಕಳಿಯಿಂದ, ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತಂತಹ ಒಬ್ಬ ಕರ್ತವ್ಯ ಪರಾಯಣತೆಯಿಂದ ಪಿವಿಕೆ ಅವರು ನಡೆಸ್ಕೊಂಡೇ ಬಂದಿದ್ದಾರೆ. ನಡೆಸ್ಕೊಂಡೇ ಬರ್ತಾ 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 ಅವರಿಗೆ ಕಣ್ಣಿಗೆ, ಕಿವಿಗೆ, ಶರೀರಕ್ಕೆ, ಇಂದ್ರಿಯಗಳಿಗೆ ವಯಸ್ಸಾಗಿದೆ. ಆದರೆ ಪಿವಿಕ್ರು ಅನ್ನುವಂತಹ ಈ ವ್ಯಕ್ತಿತ್ವದ ಮನಸ್ಸಿಗೆ ಮುಪ್ಪಿಲ್ಲ. ಅದು ಎಂದೂ ದಣಿದಿಲ್ಲ. ಆ ಮನಸ್ಸು ಎಂದೂ ವೃದ್ಧಾಪ್ಯವನ್ನು ಒಪ್ಪಿಕೊಂಡಿಲ್ಲ. ಆ ಮನಸ್ಸು ಎಂದೂ ಕಲುಷಿತಗೊಳ್ಳಲಿಲ್ಲ. ಇದು ಜೀವನದ ಸಾಧನೆ. ಇದು ಈ ಸಾಧನೆಯನ್ನು ಮಾಡಿದಂಥವರು ಕೃಷ್ಣ ಭಟ್ರು. ಕೇವಲ ಸಂಘಟನೆಯ ವ್ಯಕ್ತಿಗಳಿಗೆ ಮಾತ್ರ ಅವರು ಈ ರೀತಿಯದ್ದರು ಅಂತಲ್ಲ, ಎಲ್ಲರಿಗೂ ಇತ್ತು. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿನ್ನ ಮನೆಯ ಮಗನೆಂದೆನಿಸಯ್ಯ. ಇದನ್ನ ಅಕ್ಷರಶಃ ತನ್ನ ಜೀವನದಲ್ಲಿ ಸಾಧಿಸಿ ಸಾರ್ಥಕತೆಯನ್ನು ಪಡೆದಂತವರು ಪ್ರಾಧ್ಯಾಪಕ ಪಟ್ಲಮನೆ ವೆಂಕಟಭಟ್ಟ ಕೃಷ್ಣಭಟ್ಟ. ಕೃಷ್ಣಭಟ್ಟರ ಬಗ್ಗೆ ಪುಸ್ತಕ ಬಂದಿದೆ. ಕೃಷ್ಣಭಟ್ಟರ ಬಗ್ಗೆ ಇಷ್ಟನ್ನು ಬರೆದಿದ್ದೀವಿ, ಇದು ಮುಗಿತೆ ಅಂತಂದ್ರೆ ಅಷ್ಟೇ ಅಲ್ಲ, ಬೇಕಾದಷ್ಟು ಬರೀಬಹುದು. ಅದೆಷ್ಟು ಘಟನೆಗಳು. ಸಂಪಿಗೆ ಮರದಿಂದ ಬಿದ್ದಿದ್ದನ್ನು ಹೇಳಿದ್ರು. ಕುಸುಮ ಬರೆದಿದ್ದಾಳೆ, ಅವ್ರು ಸಂಪಿಗೆ ಮರದಿಂದ ಬಿದ್ದು ಬೆನ್ನಿಗೆ ಪೆಟ್ಟಾಯಿತು, ಕಿಡ್ನಿಗೆ ಸ್ವಲ್ಪ ಪೆಟ್ಟಾಗಿದೆ ಅಂತ ಹೇಳಿ ಡಾಕ್ಟರ್ಗಳು ಹೇಳಿದರು. ಮೈಸೂರಿನಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಅಖಿಲ ಭಾರತೀಯ ಕಾರ್ಯಕಾರಿಣಿ ಬೈಠಕ್ ಇತ್ತು. ಶ್ರೀರಂಗಪಟ್ಟಣದಲ್ಲಿ ಅದಕ್ಕಿಂತ ಮುಂಚೆ 3 ದಿನ ಪ್ರಮುಖ ಕಾರ್ಯಕರ್ತರು, ಪ್ರಾಂತ ಸಂಘಟನಾ ಕಾರ್ಯದರ್ಶಿಗಳದ್ದು ಬೈಠಕ್ ಇತ್ತು. ರಾಜ್ಕುಮಾರ್ ಭಾಟಿ ಅವರು ಆ ಬೈಠಕ್ನಲ್ಲಿದ್ದರು. ಮೈಸೂರಿನಲ್ಲಾದ್ರಿಂದ ಸ್ವಾಭಾವಿಕವಾಗಿ ವ್ಯವಸ್ಥೆ ಎಲ್ಲ ಕರ್ನಾಟಕದ ಕಾರ್ಯಕರ್ತರದ್ದು. ಅಂತ ಸ್ಥಿತಿನಲ್ಲಿ ಕೃಷ್ಣ ಭಟ್ಟರಿಗೆ ಓಡಾಡೋದು ಕುಳಿತುಕೊಳ್ಳೋದು ಸಾಧ್ಯ ಇರಲಿಲ್ಲ. ಆದರೆ ಬೈಠಕಿನ ವ್ಯವಸ್ಥೆ ಬಗ್ಗೆ ಮಾಡಬೇಕು, ತನ್ನ ಪಾತ್ರ ಇರಬೇಕು ಅನ್ನುವಂತ ಆ ಒಂದು ಕಳಕಳಿ ಅದು ಕಡಿಮೆ ಆಗಿರಲಿಲ್ಲ, ಆಗೋದು ಇಲ್ಲ, ಸಾಧ್ಯನೂ ಇಲ್ಲ. ಬೈಠಕ್ ಮೇಲೂ ಅವ್ರು ಇರಬೇಕಾಗಿತ್ತು ಸಂಘಟನೆ ಜವಾಬ್ದಾರಿ, ಆದ್ರೆ ಕುಳಿತುಕೊಳ್ಳಕ್ ಆಗೋಲ್ಲ, ಬೆನ್ನು ನೋವು. ವೇದಿಕೆ ಹೀಗಿದೆ, ಆ ಪರದೆ ಹಿಂದ್ಗಡೆ ಒಂದು ಮಂಚ ಹಾಕಿ ಇವರನ್ನ ಮಲಗಿಸಿದ್ವಿ. ಇಡೀ ಬೈಠಕ್ ಅನ್ನ ಅವರು ಆ ರೀತಿ ಮಂಚದ ಮೇಲೆ ಮಲಗಿ ಹಿ ಅಟೆಂಡೆಡ್ ದಿ ಬೈಠಕ್. ಅಂದ್ರೆ ಅದರಿಂದ ಕುಸುಮ ಬಹುಶಃ ಮರದಿಂದ ಬಿದ್ದಿದ್ದನ್ನು ಬರೆದಿದ್ದಾರೆ, ವೇದಿಕೆಯಿಂದ ಮಲಗಿದ್ದೇನೆ ಅವ್ರು ಬರೆದಿಲ್ಲ. ಯಾಕೆಂದ್ರೆ ಕುಸುಮ ಅಲ್ಲಿರ್ಲಿಲ್ಲ, ನಾವಿದ್ವಿ. ಹೀಗೆ ಅನೇಕ ಸಂಗತಿ ಇದೆ. ರೈಲ್ ತಪ್ಪಿಸ್ಕೊಳ್ಳೋದು ಇತ್ಯಾದಿ ಎಲ್ಲ ಸಂಘಟನೆ ನನ್ನ ಸ್ವಭಾವ. ವಿದ್ಯಾರ್ಥಿ ಪರಿಷತ್ನವರ ಕೀರ್ತಿಯೇ ಸಂಘ ಪರಿವಾರದಲ್ಲಿ ಆಗಿದೆ. ಕೃಷ್ಣ ಭಟ್ರು, ಮದನ್ ದಾಸ್ ಜಿಯವರು ಮತ್ತು ರಾಮ್ ಸ್ನೇಹಿ ಗುಪ್ತಾ ಅವರು ಆಗ್ರಾದಲ್ಲಿ ಮಾತನಾಡ್ತಾ ಕುಳಿತಿದ್ರು, ರೈಲಿಗೆ ಕಾಯ್ತಾ ಕುಂತಿದ್ರು. ಸುಮಾರು ಹೊತ್ತಾಯ್ತು, ಪ್ಲಾಟ್ಫಾರ್ಮ್ ಮೇಲೆ ಕುಳಿತಿದ್ರು, ಮಾತನಾಡ್ತಾ ಇದ್ರು. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ರೈಲಿನ ಸಮಯ ಆಗೋಯ್ತಲ್ಲ ಅಂತ ಅನ್ನಿಸ್ತು ಅವರಿಗೆ. ನನಗೆ ಕೇಳಿದ್ರು, ಅಲ್ಲಿ ಯಾರೊಬ್ಬನ್ನ ಈ ರೈಲು ಅದ್ ಬಂದು ಹೋಯ್ತಲ್ಲ ಅಂತಂದ್ರು. ಸೊ ಏನ್ ಮಾಡೋದು? ಕೃಷ್ಣ ಭಟ್ರು ಹೇಳಿದ್ರು, ಸರಿ ಹೋಗೋಣ, ನಾಳೆ ಬೆಳಿಗ್ಗೆ ಯಾವ್ದು ಹೇಳುತ್ತೆ ಅಂತ ಹೊರಟ್ರು ಮೂವರು. ನಮ್ಮ ದಾಮ ರವೀಂದ್ರ ಅವರು ಹೇಳ್ತಿರ್ತಾರೆ, ಕೃಷ್ಣ ಭಟ್ರು ಇಂದೂರಿನ ಅಧಿವೇಶನದಿಂದ ಬರ್ತಾ ಇರ್ಬೇಕಾದ್ರೆ ಏನೋ ಕಸಿವಿಸಿ ಆಗ್ತಾ ಇತ್ತಂತೆ, ರೈಲಲ್ಲಿ ಕುಳಿತಿದ್ರು. 67ನೇ ಇಸ್ವಿ ಬಹುಶಃ ಇಂದೂರಿನ ಅಧಿವೇಶನ. ಅದರಿಂದ ಬರ್ತಾ ಇರ್ಬೇಕಾದ್ರೆ ದಾಮ ರವೀಂದ್ರ ಅವರು ಪ್ರಾಂತದ ಪ್ರಚಾರಕ್ಕಾಗಿದ್ದನ್ನ ಆಮೇಲೆ ಆ ಅಧಿವೇಶನಕ್ಕೆ ಹೋಗಿದ್ರು. ಬರ್ತವೆ, ಏನೋ ಕಸಿವಿಸಿ, ಏನೋ ಸರಿ ಇಲ್ಲ ಅಂತ. ಏನ್ ಸರಿ ಇಲ್ಲ ಅಂತ ಹೇಳಿ ನೋಡಿದ್ರೆ, ಕೃಷ್ಣ ಭಟ್ರ ಕಾಲಿನಲ್ಲಿ ಒಂದು ಕಾಲಿನಲ್ಲಿ ಚಪ್ಪಲಿ ಇದೆ, ಇನ್ನೊಂದು ಕಾಲಿನಲ್ಲಿ ಚಪ್ಪಲಿ ಇದೆ. ಕೃಷ್ಣ ಭಟ್ರು ಹುಟ್ಟ ಪ್ರೊಫೆಸರ್, ಅವರು ಜನ್ಮಜಾತ ಪ್ರಾಧ್ಯಾಪಕ. ಎಲ್ಲಾ ಪ್ರೊಫೆಸರ್ಗಳು ಈಗಿರ್ತಾರೋ ಏನೋ ನನಗೆ ಗೊತ್ತಿಲ್ಲ. ಇಂಥ ಎಷ್ಟು ಕೆಲಸ ನಾನು ಬರೀಬಹುದು, ಬೇಕಾದಷ್ಟು. ಸೀತಾಳಯ್ಯನಗಿರಿ, ಚಿಕ್ಕಮಗಳೂರು ಜಿಲ್ಲೆ, ಕರ್ನಾಟಕದ ಎಲ್ಲಾ ಪೂರ್ಣಾವಧಿ ಕಾರ್ಯಕರ್ತರು, ದಕ್ಷಿಣ ಭಾರತದ ತಮಿಳುನಾಡು ಪೂರ್ಣಾವಧಿ ಕಾರ್ಯಕರ್ತರು ಎಲ್ಲರೂ ಅಭ್ಯಾಸ ವರ್ಗ ಮುಗಿಸಿದ ನಂತರ ಸೀತಾಳಯ್ಯನಗಿರಿ ಮೇಲೆ ಇಡೀ ದಿನ ಅಲ್ಲಿರೋದು, ಅನೌಪಚಾರಿಕ ಚರ್ಚೆ ಅಂತ ಹೋದ್ವು. ಕೃಷ್ಣ ಭಟ್ರ ಜೊತೆಗೆ ಯಾರೋ ಹೋಗ್ತಾ ಸೀತಾಳಯ್ಯನಗಿರಿ ಹತ್ಕೊಂಡು ಹೋಗುದು. ಹೋಗ್ತಿರ್ಬೇಕಾದ್ರೆ ಯಾರ ಕಾರ್ಯಕರ್ತ ಒಂದಿಷ್ಟು ವಿಷಯ ಕೇಳ್ದ, ಇವ್ರು ಉತ್ತರ ಹೇಳ್ತಾ ಇದ್ರು, ಎಲ್ಲ ಹೋಗಿ ಅಲ್ಲಿ ತಲುಪಿದ್ವಿ. ಇಡೀ ದಿನ ಕೃಷ್ಣ ಭಟ್ರು ಸುಮಾರು 6-8 ಗಂಟೆ ನಿರರ್ಗಳವಾಗಿ ಮಧ್ಯ ಮಧ್ಯ ಸ್ವಲ್ಪ ಊಟ ಮತ್ತೊಂದೇನು ಮಾಡ್ತಾ ಇದ್ವಿ. ಸೀತಾಲಯನಗಿರಿ ಮೇಲೆ ಕೃಷ್ಣ ಭಟ್ರು ಭಾರತೀಯ ಚಿಂತನೆಯ ವೇದದಿಂದ, ಉಪನಿಷತ್ತಿಂದ, ಭಾಗವತದಿಂದ, ಭಗವದ್ಗೀತೆಯಿಂದ, ತಿಲಕರ ಪುಸ್ತಕದಿಂದ, ಧರ್ಮಪಾದ ಪುಸ್ತಕದಿಂದ ಅದೆಷ್ಟು ಸಂಗತಿಗಳನ್ನು ಹೇಳ್ತಾ ಇದ್ರು. ಯಾವುದೂ ರೆಫರೆನ್ಸ್ ಇಲ್ಲ, ಎಲ್ಲವೂ ಹೇಳ್ತಾನೆ ಇದ್ರು. ನಾವು ಅವಾಕ್ಕಾಗಿ ಕೇಳ್ತಾ ಇದ್ವು. ಅದೆಲ್ಲ ಮುಗಿದ ಮೇಲೆ 6-8 ಗಂಟೆ ಇಷ್ಟೆಲ್ಲ ಕೇಳಿದ ಮೇಲೆ ವಾಪಸ್ ಬರ್ಬೇಕಾದ್ರೆ ಇದನ್ನ ಬರ್ಕೊಳ್ಳೇ ಇಲ್ವಲ್ಲ ಅನ್ನಿಸ್ತು. ರೆಕಾರ್ಡು ಮಾಡಲಿಲ್ಲ ನಾವು. ಅವತ್ತು ಮೊಬೈಲ್ ಇರಲಿಲ್ಲ ಯಾರ ಕೈನಲ್ಲೂ. ಆ ದಿನಗಳು ಮೊಬೈಲ್ ಫೋನು ಇಲ್ದಿದ್ದಂತ ದಿನಗಳು. ಕೃಷ್ಣ ಭಟ್ರು ಅವತ್ತು ಹೇಳಿರುವಂತ ಸಂಗತಿ ಬಹುಶಃ ಇಷ್ಟು ಒಂದು ಪುಸ್ತಕದಷ್ಟು ಆಗಬಹುದೇನೋ, ಅದಷ್ಟು ಸಂಗತಿಗಳನ್ನ ಅವರು ಹೇಳಿದ್ರು. ಅಂತ ಒಬ್ಬ ಚಿಂತಕರು ನಮ್ಮಂತ ಸಾಮಾನ್ಯ ಕಲ್ಪನೆಗಳಿಗೆ ಹೇಳಿ ನಾವೇನದ್ರಿಂದ ಬಹಳ ಕಲ್ತಿದ್ದು ಏನಾಗಿಲ್ಲ. ಇವ್ರು ದೊಡ್ಡವರು ಅಂತ ನಮ್ಗೆ ಗೊತ್ತಾಯ್ತೇ ಹೊರತು ನಮಗೇನು ವಿಚಾರ ಏನು ಬಹಳ ಗೊತ್ತಾಗ್ಲಿಲ್ಲ. ಹೀಗೆ ಕೃಷ್ಣ ಭಟ್ರು ಸಭೆ, ವೇದಿಕೆ, ಸಿಂಪೋಸಿಯಂನಲ್ಲಿ ಮಾತಾಡಬೇಕು, ತಯಾರಿ ಮಾಡ್ಕೊಂಡಿರ್ಬೇಕು ಅಂತಲ್ಲ, ಎಳೆ ಹರಿಯದ ಜೀವನದ ಕನಸುಗಳನ್ನ ಧ್ಯೇಯಕ್ಕೆ ಜೋಡಿಸಿ ಯಾರು ಸಂಘಟನೆ ಮತ್ತು ದೇಶಕ್ಕಾಗಿ ಕೆಲಸ ಮಾಡಿಕೊರತ್ರೋ ಅಂತವರಿಗೆ ಆತ್ಮೀಯತೆಯನ್ನು, ಚಿಂತನೆಯನ್ನು, ಸಂಘಟನೆಯ ಕಾರ್ಯಪದ್ಧತಿಯನ್ನು ಜೀವನದಲ್ಲಿ ಎಚ್ಚರಿಕೆ ವಹಿಸಬೇಕಾದಂತಹ ಸೂತ್ರಗಳನ್ನು ಕೂಡ ಸದಾಕಾಲಕ್ಕೆ ತಿಳಿಸ್ತಾ ಬಂದರು. ಪಥದರ್ಶಿ ಅಂತ ಈ ಪುಸ್ತಕದ ಹೆಸರು. ಧ್ಯೇಯ ಪಥದ ಮೇಲೆ ನಡೆಯುವಂತಹ ಪಥವನ್ನು ಅವರು ಆರಿಸಿಕೊಂಡ್ರು. ಅವರು ಪಥಿಕರಾದರು, ಪಥದರ್ಶಿಯಾದರು. ಪಥದ ಮೇಲೆ ನಡೀತಾ 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 ಅವರೇ ಪಥವಾದರು. ರಾಹ ಪರ ಚಲತೆ ಚಲತೆ ರಾಹಿ ಸ್ವಯಂ ರಾಹ ಬನ್ ಗಯ ಅಂತ ಹೇಳಿ ಹಿಂದಿನಲ್ಲಿ ಒಂದು ಕವಿತೆ ಸಾಲಿದೆ. ಧ್ಯೇಯ ಪಥದ ಮೇಲೆ ನಡೀತಾ ಪಥಿಕನಾಗಿ, ಪಥದರ್ಶಿಯಾಗಿ ತಾನೇ ಪಥವಾದ. ಒಂದು ಕೌತುಕವನ್ನ, ಒಂದು ಅದ್ಭುತವನ್ನ, ಒಂದು ಆತ್ಮೀಯತೆಯನ್ನ, ಧ್ಯೇಯದ ಸಾಕಾರ ಮೂರ್ತಿಯನ್ನ, ಸ್ನಿಗ್ಧ ಸತ್ವ ಮೂರ್ತಿಯನ್ನ ಯಾರಿಗೆ ಭಾವಜೀವಿಯು ಚಿಂತನ ಜೀವಿಯು, ಶೀಲಾರಾಯ್ ಅವರು ತಮ್ಮ ಲೇಖನದಲ್ಲಿ ಇಂಟೆಲಿಜೆಂಟ್ ಕೋಷನ್ ಮತ್ತು ಇಮೋಷನ್ ಕೋಷನ್ ಎರಡು ಇವರಲ್ಲಿದೆ, ಯಾವ್ದು ಹೆಚ್ಚಿದೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ನಮಗೂ ಗೊತ್ತಾಗಿಲ್ಲ ಇಲ್ಲಿವರೆಗೆ. ಆದ್ರಿಂದ ಹೀಗೆ ತಮ್ಮ ಜೀವನದಲ್ಲಿ ಅಸಂಖ್ಯ ದೀಪಗಳಿಗೆ ಬೆಳಕನ್ನು ನೀಡಿದ ಆ ಮಹಾಜ್ಯೋತಿಗೆ ನಮಸ್ಕಾರ. ವಿಸ್ತಾರ ನ್ಯೂಸ್, ನಿಖರ ಜನಪರ.